ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಗಿರ್ಮಿಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ರುಚಿಕರವಾಗಿರುವಂಥ ಒಂದು ರೆಸಿಪಿ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಾನು 3 ಚಮಚದಷ್ಟು ಎಣ್ಣೆಯನ್ನು ಒಂದು ಬಾಣಲಿಗೆ ಸೇರಿಸ್ಕೋತಾ ಇದ್ದೀನಿ. 1 ಚಮಚದಷ್ಟು ಸಾಸಿವೆ, 1/2 ಚಮಚದಷ್ಟು ಜೀರಿಗೆಯನ್ನು ಹಾಕಿ ಸ್ವಲ್ಪ ಚಟಪಟ ಅನ್ನುವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಪ್ಪಗಾಗಿರುವಂಥ ಹಸಿಮೆಣಸಿನಕಾಯನ್ನು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ನಾನು ಇಲ್ಲಿ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಸೇರಿಸೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ. 2 ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಇಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಮಿಕ್ಸನ್ನು ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೆತ್ತಗಾದ ನಂತರ ನಾನಿಲ್ಲಿ 2 ಮೀಡಿಯಂ ಸೈಜು ಟೊಮೆಟೋವನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುಳಿ ಕಡಿಮೆ ಇರುವಂಥ ಟೊಮೆಟೋವನ್ನು ಸೇರಿಸ್ಕೊಳ್ಳಿ. ಇದನ್ನು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನಿಲ್ಲಿ 1/2 ಚಮಚದಷ್ಟು ಅರಿಶಿನವನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. 1 ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಲಿಂಬಿನ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆ ಇಟ್ಟಿದ್ದೆ. ಸೊ ಅದನ್ನು ಕೂಡ ಈಗ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಜಸ್ಟ್ ನಾವು ಇದನ್ನು ರಸ ಮಾತ್ರ ಸೇರಿಸ್ಕೋಬೇಕು, ಸಿಪ್ಪೆಯನ್ನು ಸಪ್ರೇಟನ್ನಾಗಿ ಮಾಡಬೇಕು. ಟೀ ಕುಡಿ ಕಪ್ಪಿಂದ 1 ಕಪ್ ಆಗುವಷ್ಟು ನೀರು ಇಲ್ಲಿ ಹಾಕಿಬಿಟ್ಟು ನಾನು ನೆನೆಯೋಕ್ಕೆ ಬಿಟ್ಟಿದ್ದೆ. ಸೊ ಆ ನೀರನ್ನು ಕೂಡ ಅದರಲ್ಲಿ ಸೇರಿಸ್ತಾ ಇದ್ದೀನಿ, ಹುಣಸೆಹಣ್ಣಿನ ನೀರು. ನಂತರ ಇದಕ್ಕೆ 1 ಚಮಚದಷ್ಟು ಸಕ್ಕರೆಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲವನ್ನು ಕೂಡ ನೀವು ಸೇರಿಸ್ಕೋಬೋದು. ಚೆನ್ನಾಗಿ ನಾವು ಇದು ಎಣ್ಣೆ ಬಿಡುವರೆಗೂ ಫ್ರೈ ಮಾಡ್ಕೋಬೇಕು. ನಾವು 1 ಕಪ್ ಆಗುವಷ್ಟು ನೀರೇನು ಹಾಕಿರ್ತೀವಲ್ಲ, ಅದು ಎಲ್ಲ ಡ್ರೈ ಆಗಿ ಎಣ್ಣೆ ಚೆನ್ನಾಗಿ ಬಿಡಬೇಕು. ಇದು ಆ ರೀತಿ ಆಗೋರು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಡ್ತಾ ಇದೆ. ಸೊ ಈ ರೀತಿ ಆದ ನಂತರ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇನ್ನೂ ಈಸಿಯಾಗಿರುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇರ್ತೀನಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಂತರ ನಾನಿಲ್ಲಿ ಚುರುಮುರಿಯನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಗಿರ್ಮಿಟ್ ಮಾಡೋಕ್ಕೆ ಮೇನ್ ಇಂಪಾರ್ಟೆಂಟು ಚುರುಮುರಿನೇ. ಸೊ ಚುರುಮುರಿಯನ್ನು ನಾವು ಯಾವ ರೀತಿ ತೊಗೋಬೇಕಂದ್ರೆ, ಸೊ ಪಳ್ಳು ಚುರುಮುರಿ ಅಂತ ಕೂಡ ಹೇಳ್ತೀವಿ. ಜಸ್ಟ್ ಕೈಯಲ್ಲಿ ಹಿಡಿದ್ರೆ ಮ್ಯಾಶ್ ಆಗಿಬಿಡ್ಬೇಕು, ಅದು ತೆಳ್ಳಗಿರುತ್ತೆ ನೋಡಿ ಸ್ವಲ್ಪ ಜಾಸ್ತಿ. ಆ ರೀತಿ ಚುರುಮುರಿಯನ್ನು ನಾವು ತೊಗೋಬೇಕು. ಗಟ್ಟಿ ಚುರುಮುರಿಯನ್ನು ತೊಗೊಂಡ್ರೆ ಸರಿಯಾಗಿ ಎಲ್ಲಿ ಗಿರ್ಮಿಟ್ ಕೂಡ ಆಗೋದಿಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟು. ತುಂಬಾ ಪಳ್ಳಗಾಗಿರುವಂಥ ಚುರುಮುರಿ ಗಿರ್ಮಿಟ್ ಚುರುಮುರಿ ಅಂತ ಹೇಳ್ತಾರೆ. ಆ ಚುರುಮುರಿಯನ್ನು ತೊಗೋಬೇಕು. ಚುರುಮುರಿಯಲ್ಲಿ 2 ರೀತಿಯ ಚುರುಮುರಿ ಇರುತ್ತೆ, ಒಂದು ಗಟ್ಟಿ ಚುರುಮುರಿ, ಒಂದು ಪಳ ಚುರುಮುರಿ ಅಂದ್ಬಿಟ್ಟು. ಗಿರ್ಮಿಟ್ ಮಾಡುವಾಗ ನೀವು ಪಳ ಚುರುಮುರಿಯನ್ನೇ ತೊಗೋಬೇಕು. ನಂತರ ಇದಕ್ಕೆ ಮಸಾಲೆಯನ್ನು ಸೇರಿಸಿಬಿಟ್ಟು ನಂತರ ಇದಕ್ಕೆ ನಾನು ಟೊಮೆಟೊ ಮತ್ತು ಈರುಳ್ಳಿಯನ್ನು ಸೇರಿಸಿ 1 ಸ್ಪೂನನ್ನು ತೊಗೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಇದಕ್ಕೆ ಹುರುಗಡಲೆ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ 1/2 ಕಪ್ ಆಗುವಷ್ಟು ಹುರುಗಡಲೆ ಪೌಡರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಬೇಕು ಹುರುಗಡಲೆ ಪೌಡರನ್ನು, ನಾವು ಒಂದೇ ಸತಿ ಎಲ್ಲವನ್ನು ಹಾಕಬಾರ್ದು. ಸೊ ಸ್ವಲ್ಪ ಸ್ವಲ್ಪನೇ ಕೈಯಿಂದ ಹಾಕ್ತಾ ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಈರುಳ್ಳಿ ಮಸಾಲೆಯನ್ನು ಮಾಡಿಬಿಟ್ಟು ನೀವು ಒಂದು ಕಂಟೈನರ್ ಬಾಕ್ಸಲ್ಲಿ ಸ್ಟೋರನ್ನು ಕೂಡ ಮಾಡ್ಕೋಬೋದು. ನಿಮಗೆ ಯಾವಾಗ ಗಿರ್ಮಿಟ್ ತಿನ್ನಬೇಕು ಅನ್ಸುತ್ತಲ್ಲ, ಆವಾಗ ನೀವು ಆ ಮಸಾಲೆ ಜೊತೆಗೆ ಚುರುಮುರಿಯನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ನಮ್ದು ಇಲ್ಲಿ ತುಂಬ ಈಸಿಯಾಗಿ ಗಿರ್ಮಿಟ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ನೋಡಿರಲ್ಲ, ತುಂಬಾ ಈಸಿಯಾಗಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಗಿರ್ಮಿಟನ್ನು ಯಾವ ರೀತಿ ಮಾಡೋದಂದ್ಬಿಟ್ಟು ಈಗ ನಾನೊಂದು ಪ್ಲೇಟ್ಗೆ ಸರ್ವನ್ನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೂ ಕೂಡ ಒಂದು ಕಮೆಂಟನ್ನು ಹಾಕಿ, ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಕೋದನ್ನು ಮರಿಬೇಡಿ. ಫ್ರೆಂಡ್ಸ್, ನೀವು 1 ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅನ್ನೋದೊಂದು ಆಸೆ ಕೂಡ ಉಂಟಾಗುತ್ತೆ. ಅದರ ಮೇಲ್ಗಡೆ 2 ಹಸಿಮೆಣಸಿನಕಾಯನ್ನು ಸ್ವಲ್ಪನೇ ಫ್ರೈ ಮಾಡಿ ಇಡ್ತಾ ಇದ್ದೀನಿ. ಸೊ ಉತ್ತರ ಕರ್ನಾಟಕ ಕಡೆಯೆಲ್ಲ ಗಿರ್ಮಿಟನ್ನು ಕೇಳಿದರೆ ಇದೇ ರೀತಿ ರೆಡಿ ಮಾಡಿ ಕೊಡ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್,